ವೀಕ್ಷಕ್ರೆ ಪನೀರ್ 65 ರೆಸಿಪಿಯನ್ನು ಹೇಗೆ ಮಾಡುವುದನ್ನ ತಿಳಿಸ್ಕೊಡ್ತೀನಿ ಪನೀರ್ 65 ರೆಸಿಪಿಗೆ ಬೇಕಾಗಿರುವ ಪದಾರ್ಥಗಳು ಸ್ಲೈಸ್ ಆಗಿ ಕಟ್ ಮಾಡಿರುವ ಪನೀರ್ ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ಸಣ್ಣದಾಗಿ ಹೆಚ್ಚಿರುವ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಮೈದಾ ಹಿಟ್ಟು ಹಾಗೂ ಸ್ವಲ್ಪ ಕಾರ್ನ್ ಫ್ಲೋರ್ ಅರ್ಧ ನಿಂಬೆಹಣ್ಣು ಸ್ವಲ್ಪ ಎಣ್ಣೆ ಹೆಚ್ಚಿರುವ ಹಸಿಮೆಣಸಿನಕಾಯಿ ಹಾಗೂ ಒಣಮೆಣಸಿನಕಾಯಿ ಹೆಚ್ಚಿರುವ ಕ್ಯಾಪ್ಸಿಕಂ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಪೆಪ್ಪರ್ ಪೌಡರ್ 1 ಕಪ್ ಮೊಸರು ಸ್ವಲ್ಪ ಫುಡ್ ಕಲರ್ ಮಾಡುವ ವಿಧಾನ ಈಗ ಒಂದು ಬೌಲ್ ನಲ್ಲಿ ಸ್ಲೈಸ್ ಆಗಿ ಕಟ್ ಮಾಡಿರುವ ಪನ್ನೀರ್ ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ರೆಡ್ ಚಿಲ್ಲಿ ಪೌಡರ್ ಫ್ಲೇಕ್ಸ್ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚಿರುವ ಬೆಳ್ಳುಳ್ಳಿ ಹಾಕಿ ನಂತರ ಶುಂಠಿ ಪೇಸ್ಟ್ ಅದರ ಮೇಲೆ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಲೆಮನ್ ಜ್ಯೂಸ್ ಹಾಕಿ ನಂತರ ಸ್ವಲ್ಪ ನೀರು ಹಾಕಿ ಕಲಸಿ ಅದಾದ ಮೇಲೆ ಒಂದು ಪ್ಯಾನ್ ತಗೊಂಡು ಕಾದಿರುವ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿರುವ ಪನೀರ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಈಗ ಇನ್ನೊಂದು ಪ್ಯಾನ್ ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿರುವ ಹಸಿಮೆಣಸಿನಕಾಯಿ ಹಾಗೂ ಒಣಮೆಣಸಿನಕಾಯಿ ಕರಿಬೇವು ಹಾಕಿ ಅದಕ್ಕೆ ಹೆಚ್ಚಿರುವ ಬೆಳ್ಳುಳ್ಳಿ ಹಾಗೂ ಕಟ್ ಮಾಡಿರುವ ನೀರುಳ್ಳಿ ಕ್ಯಾಪ್ಸಿಕಂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕಿ ಚೆನ್ನಾಗಿ ಹುರಿಯಿರಿ ಅದರ ಮೇಲೆ ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಹಾಕಿ ಹೆಚ್ಚಿರುವ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಕಪ್ ಅಲ್ಲಿ ಮೊಸರು ತಗೊಂಡು ಅದಕ್ಕೆ ಕಾರ್ನ್ ಫ್ಲೋರ್ ಕಲರ್ ಫುಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಫ್ರೈ ಮಾಡಿರುವ ಪನೀರ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡಿರುವ ಪನೀರ್ 65 ನಿಮಗಾಗಿ ರೆಡಿ ಆಗಿದೆ ಹೀಗೆ ಹೊಸ ಹೊಸ ರೆಸಿಪಿ ಅನ್ನು ತಿಳಿಸ್ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿವಿ ತ್ರಿಶಾಲ್ ಬೆಂಗಳೂರು